ಆತ್ಮೀಯ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸೋ ಇಂದು ಬೆಳಗ್ಗೆ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಸಾಹೇಬರನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಭೇಟಿ ಮಾಡಿದ್ವಿ ಬಹುಶಃ ಈಗ ಅವರು ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಳೆದ 3 ತಿಂಗಳಿನಿಂದ ಶಿಕ್ಷಕರ ವರ್ಗಾವಣೆಯನ್ನು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಗಾಗಿ ನ್ಯಾಯಾಲಯದ ಪ್ರಕರಣದ ಕಾರಣಗಳಿಗಾಗಿ ನಿರ್ತಿಕಾಗಿತ್ತು ಈಗಾಗಲೇ ಮಾನ್ಯ ಸಚಿವರು ಸ್ಪಷ್ಟವಾಗಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಕೂಡಲೇ ಶಿಕ್ಷಕರ ವರ್ಗಾವಣೆಯನ್ನು ಪ್ರಾರಂಭವನ್ನು ಮಾಡಿ ಅನ್ನುವಂತ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಮಾನ್ಯ ಸಚಿವರು ಆಯುಕ್ತರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ ಬಹುಶಃ ಇನ್ನೊಂದು 2-3 ದಿನದಲ್ಲಿ ವರ್ಗಾವಣೆ ಪ್ರಕ್ರಿಯೆಗಳು ಪ್ರಾರಂಭವಾಗಿ ರಾಜ್ಯದ ಶಿಕ್ಷಕರು ಬಹಳ ವರ್ಷಗಳಿಂದ ದಿನಗಳಿಂದ ಏನು ವರ್ಗಾವಣೆ ಆಗಬೇಕು ಅನ್ನುವಂತ ಕನಸನ್ನು ಹೊತ್ತಿರುವ ವರ್ಗಾವಣೆಗೆ ಅವಕಾಶವನ್ನು ಸರ್ಕಾರ ಮಾಡಿಕೊಂಡಿದ್ದಕ್ಕಾಗಿ ಮಾನ್ಯ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಸಾಹೇಬರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಬಹುಶಃ ಎಲ್ಲ ಶಿಕ್ಷಕರು ಕೂಡ ಒಂದು ಸಂದರ್ಭದಲ್ಲಿದ್ದಾರೆ 70,000 ಜನ ಶಿಕ್ಷಕರ ಭವಿಷ್ಯ ಇದರಲ್ಲಿ ಅಡಗಿದೆ ಜೊತೆಗೆ ಅವರ ಮಕ್ಕಳ ಅಡ್ಮಿಷನ್ಗಳನ್ನು ಮಾಡುವಂಥದ್ದು ಬೇರೆ ಬೇರೆ ಭವಿಷ್ಯದ ಕಾರಣಗಳಿಗಾಗಿ ಒಂದಿಷ್ಟು ಬಂದರದಲ್ಲಿ ರಾಜ್ಯದ ಶಿಕ್ಷಕರಿಗೆ ನಿಜ ಬಹುಶಃ ಸರ್ಕಾರ ಕೂಡ ಅದಕ್ಕೆ ಒಣಗಾರಲ್ಲ ಸಂಘಟನೆಗಳು ಕೂಡ ಒಣಗಾರಾಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಕೆಲವು ಶಿಕ್ಷಕರು ನ್ಯಾಯಾಲಯಕ್ಕೆ ಹೋಗಿರುವಂಥ ಕಾರಣಕ್ಕಾಗಿ ಈ ಪ್ರಕರಣವನ್ನು ವಿಳಂಬವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಬಹುಶಃ ಅದೆಲ್ಲದಕ್ಕೂ ಕೂಡ ಅಂತ್ಯವನ್ನಾಡಿ ನ್ಯಾಯಾಲಯದ ಪ್ರಕರಣವನ್ನು ಬಿಟ್ಟು ಅದರ ಪ್ರಕ್ರಿಯೆಗಳು ಮುಂದುವರಿಲಿ ಈಗ ವರ್ಗಾವಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನವನ್ನು ಸರ್ಕಾರ ಇಲಾಖೆಗೆ ತಿಳಿಸಿದೆ ಅಂತ ಕೂಡ ಹೇಳಿಕೆ ಬಯಸ್ತಾರೆ ಈ ಕಾರಣದಿಂದ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ವರ್ಗಾವಣೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಹೇಳಿಕೆ ಬಯಸ್ತಾರೆ ದಯಮಾಡಿ ಯಾವುದೇ ಶಿಕ್ಷಕರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲಗಳನ್ನು ಸೃಷ್ಟಿಸ್ತಾ ಇದ್ದೀರಾ ಯಾವುದೇ ಗೊಂದಲಗಳಿಂದ ಇವತ್ತು ಆ ಗೊಂದಲಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾರೆ ಸೋ ಈ ಕಾರ್ಯಕ್ಕೆ ಶ್ರಮಿಸಿದಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾರೆ ಇಂತಿ ನಿಮ್ಮ ವರಿತೆ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ನಮಸ್ತೆ.